नमस्ते गेळेयरे, सुट्टरे सुट्टवनिगे तिळियुवुदु ता सुट्ट नोवु अंत, परर सुट्टाग गिलिगिलि नक्कवरु तमगे सुट्टाग अरिवागुत्ते। ಅದೇನೇ ಆಗಿರಲಿ, ಸ್ತ್ರೀ ರಕ್ಷಾ ವತಿಯಿಂದ ಅಹೋರಾತ್ರ ಆಗ್ರಹಿಸುವುದು ಏನೆಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ರೂಪೇಶ್ ರಾಜಣ್ಣನನ್ನು ನಿಮ್ಮ ಕೋಪ ಇದ್ದರೂ ಆತನ ಪರ್ಸನಲ್ ಆಗಿ ನಿಂದಿಸಿ ವಿನಃ ಅಮ್ಮ ಅಕ್ಕ ನಿಂದಿಸಬೇಡಿ, ಆತನ ಮನೆಯ ಹೆಣ್ಣು ಮಕ್ಕಳನ್ನು ನಿಂದಿಸಬೇಡಿ। ಇದು ನಾವು ಸ್ತ್ರೀ ರಕ್ಷಾದ ಕಡೆಯಿಂದ ಆಗ್ರಹಿಸುತ್ತಿದ್ದೇವೆ। ನಮ್ಮ ಶತ್ರು ಆದರೂ ಪರವಾಗಿಲ್ಲ, ಆತನನ್ನು ನೀವು ನಿಂದಿಸಬೇಕಿದ್ರೆ, ಆತನ ತಪ್ಪುಗಳನ್ನು ಹೇಳಬೇಕಿದ್ರೆ ಆತನಿಗೆ ಮಾತ್ರ ನೇರ ಇರಲಿ। ಆತನ ಮನೆಯ ಹೆಣ್ಣು ಮಕ್ಕಳಿಗೆ ನಿಂದಿಸಿದ್ರೆ ಅಂದರೆ ಎಚ್ಚರವಿರಲಿ। ಕರ್ನಾಟಕದಲ್ಲಿ ಸ್ತ್ರೀ ರಕ್ಷಕರಿದ್ದಾರೆ, ಶತ್ರುವಿನ ಶತ್ರುಗಳನ್ನು ಶತ್ರು ಎಂದು ತಿಳಿದು ನಿಮ್ಮನ್ನು ದಂಡಿಸಬೇಕಾಗುತ್ತೆ, ನಿಮಗೆ ಷಂಡತ್ವ ಘೋಷಣೆ ಮಾಡಬೇಕಾಗುತ್ತೆ। ಹಿಂದುತ್ವ ಇರುವುದೇ ಸ್ತ್ರೀ ರಕ್ಷಣಕ್ಕೆ, ಹಿಂದುತ್ವ ಅಂತ ಹೇಳಿಕೊಂಡು ನೀವೆಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ಮಾಡೋದು ನೋಡಿದ್ರೆ ನೀವೆಲ್ಲ ಕಳಪೆ ಹಿಂದುಗಳು ಅಂತ ಗೊತ್ತಾಗ್ತಾ ಇದೆ। ಅದು ಯಾವ ಲೀಡರು ಅವನು ಚಕ್ರವರ್ತಿ ಸುಲಿ ಬೆಲೆ ಗೊತ್ತಿಲ್ಲ, ಅವನ ಅನುಯಾಯಿಗಳಿಗೆ ಹೆಣ್ಣ ನಿಂದನೆ ಮಾಡಬೇಡ್ರೋ ಅಂತ ಒಂದು ಸಲ ಕೂಡ ಬಂದು ಹೇಳಲಿಲ್ಲ। ಅವನು ಕಿಚ್ಚ ಸುದೀಪನ ಅನುಯಾಯಿ ಅನ್ಸತ್ತೆ, ಗಂಡೆದೆಯ ಗುಂಡಿಗೆ ಇದ್ದಿದ್ರೆ ಅನುಯಾಯಿಗಳಿಗೆ ಹೇಳಬೇಕು ಏಯ್ ಹೆಣ್ಣ ನಿಂದನೆ ಮಾಡಬೇಡ್ರು ಅಂತ। ಎಷ್ಟೇ ಪರ್ಸನಲ್ ದ್ವೇಷ ಇರಲಿ, ನೀವು ಆ ವ್ಯಕ್ತಿಗೆ ಸೀಮಿತವಾಗಿರ್ಬೇಕು, ವಿನಃ ಆ ವ್ಯಕ್ತಿಯ ಮನೆ ಹೆಣ್ಣು ಮಕ್ಕಳವರೆಗೂ ಹೋಗಬೇಡಿ। ಹಿಂದೆ ಇದು ರೂಪೇಶ್ ರಾಜಣ್ಣನಿಗೆ ಇದೊಂದು ಪಾಠ, ರೂಪೇಶ್ ರಾಜಣ್ಣ ಸಾಚ ಅಲ್ಲ, ಆದರೆ ಹೆಣ್ಣ ನಿಂದಕ ಅಲ್ಲ। ಯಾವತ್ತು ಹೆಣ್ಣ ನಿಂದನೆ ಮೊದಲು ಮಾಡ್ತಿದ್ನೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಆತ ಹೆಣ್ಣ ನಿಂದನೆ ಮಾಡೋದಿಲ್ಲ, ಆದರೆ ತಪ್ಪು ಮಾಡಿದ್ದಾನೆ। ಏನು ತಪ್ಪು ಮಾಡಿದ್ದಾನೆ ಅಂದರೆ, ಅವನಿಗೆ ಕನ್ನಡದ ಹೋರಾಟ ಅಂದರೆ ಏನು ಗೊತ್ತಿಲ್ಲ। ಹೇಗೆ ಕನ್ನಡಿಗರು ಯಾವತ್ತೂ ಯಾರಿಗೂ ಕ್ಷಮೆ ಕೇಳುವುದಿಲ್ಲವೋ, ಕನ್ನಡಿಗರು ಯಾವತ್ತೂ ಯಾರಲ್ಲೂ ಕ್ಷಮೆ ಕೇಳಿಸಿಯೂ ಇಲ್ಲ। ಯಾವುದಾದ್ರೂ ಒಂದು ಉದಾಹರಣೆ ಕೊಡಿ, ಕನ್ನಡದ ವೀರರು ಬೇರೆಯವ್ರನ್ನ ಕತ್ತಿಗೆ ಕತ್ತಿ ಇಟ್ಟು ಅಥವಾ ಗೆರಾವ್ ಮಾಡಿ ಗುಂಪಲ್ಲಿ ನಿಲ್ಲಿಸಿ ನೆಲಕ್ಕೆ ಮಂಡಿಯೂರಿ ಸಾರಿ ಕೇಳು ಅಂತ ಹೇಳಿರುವಂತಹ ಘಟನೆಗಳಿಲ್ಲ। ವೀರರು ಯಾವತ್ತೂ ಕ್ಷಮೆ ಕೇಳೋದು ಇಲ್ಲ, ಕೇಳಿಸೋದು ಇಲ್ಲ। ಮತ್ತೆ ಅನೇಕ ಸಲ ಹರ್ಷವರ್ಧನ ಯುದ್ಧದಲ್ಲಿ ಸೋತು ತನ್ನಷ್ಟಕ್ಕೆ ತಾನೇ ಕ್ಷಮೆ ಕೇಳಿದಾನೆ। ಪುಲಿಕೇಶಿಯ ವೀರತ್ವ ನೋಡಿ, ಬ್ರಿಟಿಷರು ಹೊಗಳದ್ರಂತೆ ಸಂಗೊಳ್ಳಿ ರಾಯಣ್ಣನ ವೀರತ್ವ ನೋಡಿ, ಚಂದ್ರಶೇಖರ ಆಜಾದನ ಸಾಹಸ ನೋಡಿ, ಬ್ರಿಟಿಷರು ಮನಸ್ಸಿನೊಳಗಡೆ ಕ್ಷಮೆ ಕೇಳಿದ್ರಂತೆ, ಆದರೆ ಆ ಬ್ರಿಟಿಷರ ಹಣೆಗಾಗಲಿ ಯಾರಿಗೆ ಆಗಲಿ ಯಾರು ಗನ್ನಿಟ್ಟು ಕ್ಷಮೆ ಕೇಳಿಸಲಿಲ್ಲ। ಆದರೆ ರೂಪೇಶ್ ರಾಜಣ್ಣ ಅಂಥ ಕೆಲಸಗಳನ್ನು ಮಾಡಿದ್ದಾನೆ, ತಪ್ಪು ಮಾಡಿರೋರನ್ನ ತಪ್ಪು ಏನು ಅಂತ ತೋರಿಸ್ಕೊಡ್ಬೇಕು, ವಿನಃ ಕ್ಷಮೆ ಕೇಳು ಅಂತ ಕೇಳಿಸಿರೋದೇ ತಪ್ಪು। ಇದೇ ಕ್ಷಮೆ ಕೇಳೋದಕ್ಕೆ ಷಂಡ ಕಿಚ್ಚನ ಅಭಿಮಾನಿಗಳು ಮನೆಗೆ ನುಗ್ಗಿ 30 ಜನ ಇದ್ದರು, ಕುಡಿದು ಬಂದಿದ್ರು, 10 ಜನ ವೀರರನ್ನ ದಾಟಿ ಒಳಗೆ ಬರಕ್ಕಾಗಲಿಲ್ಲ, ಅದು ಷಂಡತ್ವ। ಕ್ಷಮೆ ಕೇಳೋಕೆ ಬಂದ್ರಂತ ಪೊಲೀಸ್ ಸ್ಟೇಷನಲ್ಲಿ ಕ್ಷಮೆ ಕೇಳಿಸೋಕೆ ಬಂದ್ವಿ ಅಂತ ಹೇಳ್ತಾರೆ। ಕ್ಷಮೆ ಕೇಳಿಸೋಕೆ ಬರೋದು ಅಂದರೆ ಏನು, ದಾಳಿ ಮಾಡದ, ಕತ್ತಿಗೆ ಕತ್ತಿ ಇಟ್ಟು ಹಣೆಗೆ ರಿವಾಲ್ವರ್ ಇಟ್ಟು ಕ್ಷಮೆ ಕೇಳಿಸದ, ಒಳಗಡೆಯಿಂದ ಬರಬೇಕು। ಇದೇ ರೂಪೇಶ್ ರಾಜನ್ನ ಅಹೋರಾತ್ರನಿಗೆ ಫೋನ್ ಮಾಡಿ, ಜೂಜಾಡಿದ ಕನ್ನಡಿಗರು ಸತ್ರೆ ಸಾಯಲಿ ಬಿಡಿ ಸಾರ್,
ಕನ್ನಡದ ಮೇರು ಪರ್ವತ ಕಿಚ್ಚ ಸುದೀಪ ಅವನ ವಿರುದ್ಧ ಯಾಕೆ ಮಾತಾಡ್ತೀರಿ? ಇವಾಗ ಅವ್ರ ಮನೇಲಿ ಹೋಗಿ ಅವ್ರು ಇತ್ಕೊಳ್ಳು, ಅವನೇ ಕಾಪಾಡ್ತಾನೆ ನಿನ್ನ. ನೀನು ವೀರನಾಗಿದ್ರೆ ಈ ರೀತಿ ನಾನು ರಾಜ, ನಾನು ಯಾವತ್ತಿದ್ರು ರಾಜ, ಏನೋ ನಿಂದು ಕೊನೆ ಡೈಲಾಗು ಅಸಹ್ಯವಾಗಿ. ಯಾವ ರಾಜನೋ, ಯಾವ ಸೀಮೆ ರಾಜನೋ ನೀನು? ಕೊಬ್ಬು ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ವಂತೆ. ನಿನ್ನ ಬಗ್ಗೆ ಹೆಣ್ಣನಿಂದನೆ ಮಾಡುವವರನ್ನ ನಾನು ದಂಡಿಸುತ್ತೇನೆ, ನನ್ನ ಸ್ನೇಹಿತರು ದಂಡಿಸುತ್ತಾರೆ, ಕರ್ನಾಟಕದ ಸ್ತ್ರೀ ರಕ್ಷಾ ವೀರರು ದಂಡಿಸುತ್ತಾರೆ. ಯಾರು ನಿನ್ನ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲು ಬಿಡುವುದಿಲ್ಲ. ನೀನೇ ಒಬ್ಬ ಮಂಡ್ಯದ ಹುಡುಗನನ್ನ ಜೈಲ್ಗೆ ಹಾಕ್ಸಿದೆ, ಹೆಣ್ಣ ನಿಂದನೆ ಮಾಡ್ದ ಅಂತ. ಅವನ ಯಾರೋ ಹೆಸರು ಕೂಡ ಮರ್ತೋಗಿದೆ. ಅದೇ ಮನುಷ್ಯ ಕಿಚ್ಚ ಸುದೀಪನ ಪರ ವಹಿಸ್ಕೊಂಡು ಹೆಣ್ಣ ನಿಂದನೆ ಮಾಡಿದಾಗ ನಾನು ಆತನ ವಿರುದ್ಧ ಕೇಸ್ ಹಾಕ್. ಅರ್ಥ ಮಾಡ್ಕೋ, ನೀನು ನಿನ್ನವರೆಗೂ ಬಂದಾಗ ಮಾತ್ರ ನಿನಗೆ ಹೆಣ್ಣ ನಿಂದನೆಗಳು ಕಣ್ಣಿಗೆ ಬಿತ್ತ. ಅಹೋರಾತ್ರನ ವಿರುದ್ಧ ಅಂದು ಕಿಚ್ಚ ಸುದೀಪನ ಅಭಿಮಾನಿಗಳು ಹೆಣ್ಣ ನಿಂದನೆ ಮಾಡಿದ್ದು ನಿನ್ನ ಕಣ್ಣಿಗೆ ಬೀಳ್ಲಿಲ್ವಾ? ಕನ್ನಡದವನೇ ನಾವೆಲ್ಲ, ಕನ್ನಡದವರಲ್ವೇನೋ? ಕನ್ನಡದಲ್ಲಿ ಪುಸ್ತಕ ಬರೆದಿಲ್ವೇನೋ? ಕನ್ನಡದಲ್ಲಿ ಓದಿ ಪಾಸಾಗಿಲ್ವೇನಾ? ಹೆಚ್ಚು ಮಾರ್ಕ್ಸ್ ಬರಲಿ ಅಂತ ಎಲ್ಲ ಸಂಸ್ಕೃತ ತಗೊಂಡ್ರೆ ಮಾರ್ಕ್ಸ್ ಬರೆದಿದ್ರು ಪರವಾಗಿಲ್ಲ ಅಂತ ಕನ್ನಡ ತಗೊಂಡಿದ್ದಾನೋ ಅಹೋರಾತ್ರ 11-12 ಕ್ಲಾಸಲ್ಲಿ ಕೋಲಾರ ಜಿಲ್ಲೆಯಲ್ಲಿ? ಅಷ್ಟು ಕನ್ನಡ ಅಂದರೆ ಹುಚ್ಚೋ ನಮಗೆ. ಆದರೆ ನಿನ್ನ ಹುಚ್ಚಾಟ ನನಗೆ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಕನ್ನಡ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳು ಹುಟ್ಟುವುದಕ್ಕೆ ಮುನ್ನವೇ ಕನ್ನಡ ಇತ್ತು. ನಮ್ಮ ಎಲ್ಲ ನಟರು ಹುಟ್ಟುವುದಕ್ಕೆ ಮುನ್ನವೇ ಕನ್ನಡ ಇತ್ತು. ಕನ್ನಡಕ್ಕೆ ನೀವು 2500 ವರ್ಷ ಅಂದರೆ ಅಹೋರಾತ್ರನ ಊಹನಾ ಸಿದ್ಧಾಂತದ ಪ್ರಕಾರ ಕನ್ನಡಕ್ಕೆ 869,000 ವರ್ಷಗಳ ಇತಿಹಾಸ ಇದೆಯೋ? ರಾಮರು ಕಿಷ್ಕಿಂಧೆಗೆ ಬಂದಾಗ ಹನುಮ ಅವರಿಗೆ ಕನ್ನಡ ಕಲಿಸುತ್ತಾನೆ. ಕನ್ನಡ ಅಂದಿನ ಭಾಷೆ ಕಣೋ. ನೀನು ಒಂದು ಸಾರಿ ಕೇಳಿದ್ದು ಸಮರ್ಥಿಸಿಕೊಳ್ಳಕ್ಕಾಗ್ತಿಲ್ಲ, ನಾನು ಸಾರಿ ಕೇಳಿದ್ದೀನಿ. ನೀನು ಇನ್ನೊಬ್ಬರನ್ನ ಸಾರಿ ಕೇಳಿಸಿದಾಗ ಅವರ ಮನಸ್ಸಿನಲ್ಲಿ ಎಷ್ಟು ನೋವು ಉಂಟಾಗಿರುತ್ತೆ ಅನ್ನೋ ಕಾಮನ್ ಸೆನ್ಸ್ ಇದೆಯನ್ನು ನಿನಗೆ? ಹೌದು, ಅವತ್ತು ಅವರು ತಪ್ಪು ಮಾಡಿದ್ದಾರೆ, ನಿನ್ನ ಮುಂದೆ ಸಾರಿ ಹೇಳಿದ್ದಾರೆ. ನೀನು ತಪ್ಪು ಮಾಡಿದ್ಯಾ? ಸಾರಿ ಹೇಳು. ತಪ್ಪು ಮಾಡಿಲ್ಲ ಅಲ್ವಾ, ಸಾರಿ ಯಾಕೆ ಹೇಳಿದೆ? ಸಮಾಧಾನ, ಆ ಪರಿಸ್ಥಿತಿ ನೋಡಿಕೊಂಡು ಜನ ಜಾಸ್ತಿ ಆದ ತಕ್ಷಣ ನೀನು ಬೆಕ್ಕಾಗ್ಬಿಟ್ಯಾ? ಜನ ಕಡಿಮೆ ಇದ್ರೆ ಹುಲಿನಾ ನೀನು? ನಿನ್ನ ಕಡೆ ಜನ ಜಾಸ್ತಿ ಇಟ್ಕೊಂಡು ಯಾರೋ ಒಬ್ಬನ ಗೇರಾವ್ ಮಾಡಿ ಅವನ ಹತ್ರ ಕ್ಷಮೆ ಕೇಳಿಸ್ಲಿಲ್ಲ ನೀನು? ಅದೇ ರೀತಿ ನೀನು ಒಬ್ಬನೇ ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಾಕೊಂಡಾಗ ಕ್ಷಮೆ ಕೇಳಬಾರ್ದಾಗಿತ್ತು ನೀನು. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ಅನ್ನೋದು ಆವಾಗ ನೆನಪಾಗೋಯ್ತೇನೋ ನಿನಗೆ? ಕಿಚ್ಚ ಸುದೀಪನ ಪರ ವಹಿಸ್ಕೊಂಡು ಫೋನ್ ಮಾಡಿ, ಏಯ್ ಜನ ಸಾಯ್ತಾ ಇದ್ದಾರೆ, 33 ಜನ ಆತ್ಮಹತ್ಯೆಗಳಾಗಿದೆ ರೂಪೇಶ ಅಂತ ಹೇಳಿದ್ರೆ ಸಾಯ್ಲಿ ಬಿಡಿ ಅಂತ ಅವ್ರು ನಂದೆ. ಇವನು ಮೇರು ನಟ, ಬದುಕಬೇಕಾ ನಿನಗೆ? ನಿನ್ನ ಪ್ರಕಾರ ನಟರು ಮಾತ್ರ ಕನ್ನಡಿಗರ? ಜೂಜ್ ಆಟದಲ್ಲಿ ಸೋಲ್ತೀವಿ ಅಂತ ಗೊತ್ತಿದ್ರೆ ಯಾರು ಆಡೋದಿಲ್ವೋ? ನೀ ಗೆಲ್ತೀಯ, ಹಣ ಕಟ್ಟು ಅಂತ ಈ ನಿನ್ನ ಮೇರು ನಟ ಹೇಳಿದ್ದಕ್ಕೆ ಆಡಿದ್ದಾರೆ ಎಲ್ಲರು. ಸೋಲ್ತೀವಿ ಅಂತ ಒಬ್ರು ಹಿಂಟ್ ಕೊಟ್ಟರು ಆಡೋದಿಲ್ವೋ? ಜೂಜ್ ಆಡಿ ಹಣ ಗೆಲ್ಲಿ ಅಂತ ಇವನು ಷಂಡ ಹೇಳಿದ್ದಕ್ಕೆ ಅವರೆಲ್ಲ ಕೇಳಿದ್ದು. ಆವಾಗ ಸಮರ್ಥಿಸ್ಕೊಂಡು ಬಂದೆ, ಅದಕ್ಕೆ ನಾವು ಮಾಡಿದ್ದುಣ್ಣ ಮಹಾರಾಯ ರೂಪೇಶ್ ರಾಜಣ್ಣ. ಇದು ಅಹೋರಾತ್ರನನ್ನು ಬಿಡೋದಿಲ್ಲ, ನಾನು ನಿನ್ನ ಹಾಗೆ ತಪ್ಪು ಮಾಡಿದ್ರೆ ನನ್ನನ್ನು ಬಿಡೋದಿಲ್ಲ. ಆದರೆ ಹೋರಾಟ ಅನ್ನೋದು, ಅಲ್ಲಿ ಹೋರಾಟ ಮಾಡೋಕೆ ಹೋದನಂತೆ ಇವನಿಗಿಂತ ಜಾಸ್ತಿ ಜನನ ನೋಡಿಬಿಟ್ಟು ಅಲ್ಲಿ ಶಾಂತಿಯುತವಾಗಿ ನೆರವೇರಿಸ್ಕೊಂಡು ಬಂದಂತೆ. ಯಾವ ವೀರನೋ ನೀನು? ಹೋಗೋವಾಗಲೇ ಬುದ್ಧಿ ಇರಬೇಕಿತ್ತು. ಕನ್ನಡದ ನಿನ್ನ ನಟ ಕಿಚ್ಚ ಸುದೀಪನ ಅನುಯಾಯಿಗಳು 30 ಜನ ಅಹೋರಾತ್ರನ ಮನೆಗೆ ನುಗ್ಗಿದಾಗ
ಅವಾಗೆಲ್ಲೋಗಿತ್ತು ನಿನ್ನ ಈ ವೀರತನ? ಆದರೂ ಅದಾದ್ಮೇಲೆ ಫೋನ್ ಮಾಡಿದ್ಯಾ, ನಿಮಗೆ ಬುದ್ಧಿ ಇಲ್ವೋ ಅವ್ರ ಹತ್ರ ಅನ್ನೋ ಥರ? ಇನ್ನೂ ನಿಮಗೆ ಕೊಬ್ಬು ಕಡಿಮೆ ಆಗಿಲ್ವೋ? ಬಾ, ಏನು ಸ್ಪೀಚ್ ಕೊಡ್ತೀಯೋ ನೀನು? ಒಂದು ಸಲ ನಿನ್ನ ಬಾಯಲ್ಲಿ ರನ್ನ ಪಂಪ ಜನ್ನ ಪೊನ್ನರ ಮಾತು ಬರೋದಿಲ್ಲ? 24 ಗಂಟೆ ಅವರಿವ್ರದ್ದು ಮಾಡ್ಕೊಂಡು ತಿರುಗಾಡ್ತಾ ಇರ್ತೀಯ. ನೀನು ಒಳ್ಳೆಯವನು ಅಂತ ತಿಳ್ಕೊಂಡು ಎಷ್ಟು ಜನ ಅನುಯಾಯಿಗಳು ಎಲ್ಲ ತಮ್ಮ ಸಂಪಾದನೆ ದುಡ್ಡನ್ನೆಲ್ಲ ಹೋರಾಟಕ್ಕೆ ಮುಡಿಪಾಗಿಟ್ರಲ್ಲೋ. ನನ್ನ ಹೋರಾಟದ ತಂಟೆಗೆ ಬಂದಿದ್ದಕ್ಕೆ ಇವತ್ತು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದರೂ ನೀನು ಇಷ್ಟು ದೊಡ್ಡ ಶತ್ರು ಆದರೂ ಕೂಡ ನಿನ್ನ ಮನೆಯ ಹೆಣ್ಣು ಮಕ್ಕಳನ್ನು ನಿಂದಿಸ್ತಾ ಇದ್ದಾರಲ್ಲ ಶೆಂಡರು, ಆ ಶೆಂಡರಿಗೆ ಧಿಕ್ಕಾರವಿರಲಿ. ಅವರನ್ನ ಶೆಂಡರೆಂದು ಘೋಷಿಸುತ್ತಿದ್ದೇವೆ ನಾವು ವೃಕ್ಷರಕ್ಷದ ಕಡೆಯಿಂದ. ಅವರನ್ನ ಶೆಂಡರೆಂದು ತಿಳಿದು ಕೂಡ ಅವರ ಗುಂಪಿನ ನಾಯಕನಾದ ಚಕ್ರವರ್ತಿ ಸೂಲಿಬೆಲೆ ಮುಂತಾದವರು ನಿಮ್ಮ ಹುಡುಗರ ಹೆಣ್ಣ ನಿಂದನೆಗಳನ್ನು ತಡೆಯದಿದ್ದಲ್ಲಿ ನೀವು ಶೆಂಡರಾಗುತ್ತೀರಿ ಎನ್ನುವುದನ್ನು ಮರೆಯಬಿಡಿ. ಈಗಾಗಲೇ ಹಣೆಯ ಮೇಲೆ ಷಂಡತ್ವ ಮುದ್ರೆ ಬಿದ್ದಿದೆ ಕಿಚ್ಚ ಸುದೀಪನಿಗೆ. ಅಳಿಸಲಾರದಷ್ಟು ಹಚ್ಚೆ ಆದರೂ ಲೇಸರಿಂದ ಅಳಿಸ್ಬೋದು, ಅವನ ಷಂಡಗಿರಿ ಅಳಿಸೋಕ್ಕಾಗಲ್ಲ, ಮಿತಿ ಮೀರಿ ಹೋಗಿದೆ. ಅವನ್ಯಾರೋ ನವೀನ್ ಸಾಗರ್ ಅಂತೆ, ಯಾರೋ ದಾಸ ಅಂತ ಇನ್ನೊಬ್ಬ ನಟನ ಹೆಸರಲ್ಲಿ ಗ್ರೂಪ್ ಮಾಡಿಕೊಂಡು ಕಿಚ್ಚ ಸುದೀಪನ ವಿರೋಧಿಗಳಿಗೆ ಹೆಣ್ಣ ನಿಂದನೆ ಮಾಡ್ತಾ ಇದ್ದಾನೆ ಅಂದರೆ ಷಂಡತ್ವ ಯಾವ ಮಟ್ಟಕ್ಕೇರಿದೆ ನೋಡಿ. ಅವನಿಗೆ ಬ್ಯಾಕಪ್ ಕೊಟ್ಟಿರೋದು ಎಲ್ಲ ದಾಖಲೆಗಳಿದೆ ಅಹೋರಾತ್ರನ ಕಡೆ, ಅವರೆಲ್ಲ ಬ್ಯಾಕಪ್ ಟೀಮಲ್ಲಿ ಇದ್ದವನೇ ಅವನು. ದಾಸ ದಾಸ ಅಂತ ಟೀಮ್ ಹೆಸರಿಟ್ಕೊಂಡು ಬೇರೆ ನಟನ ಅಭಿಮಾನಿ ಅಂತ ತೋರಿಸ್ಕೊಂಡು ಕಿಚ್ಚ ಸುದೀಪನ ಷಂಡತ್ವಕ್ಕೆ ಕಾರಣವಾದ ಅಹೋರಾತ್ರ ಮುಂತಾದವರನ್ನ ಹೆಣ್ಣ ನಿಂದನೆ ಮಾಡ್ತಾ ಇದ್ದಾನಲ್ಲ ನಾಚಿಕೆ ಗೆಟ್ಟವನು. ಕಟಕಟೆ ಎರಸ್ತೀರಿ ಕಿಚ್ಚ ಸುದೀಪನ, ನೀವು ಜೈಲ್ ಕಂಬಿ ಎಣಿಸ್ತೀರಿ ನೀವು. ಅದಕ್ಕೆ ಕಾರಣ ಅವನು ನಿಮ್ಮನ್ನ ದಂಡಿಸಲಿಲ್ಲ, ಸುಮ್ಮನೆ ಕೂತ್ಕೊಳ್ರು ಅಂತ ಹೇಳಲಿಲ್ಲ. ಏನು ನಾವು ಅದಕ್ಕೆ ರಿಪ್ಲೈ ಕೊಡೋ ಸ್ಟೈಲೇ ಬೇರೆನಂತೆ ಅವನು. ಅವನು ಸ್ಮೈಲ್ ಕೊಟ್ಟರೆ ಸ್ಮೈಲ್ ಕೊಡ್ತಾನಂತೆ, ಸ್ಟೈಲ್ ಮಾಡಿದ್ರೆ ಅವನು ರಿಪ್ಲೈ ಕೊಡೋ ಸ್ಟೈಲೇ ಬೇರೆನಂತೆ. ಏನು ಸ್ಟೈಲ್ ನಿಂದು? 3 ವರ್ಷದಿಂದ ನಿನ್ನ ಸ್ಟೈಲ್ ಎಲ್ಲ ತೋರಿಸಿದಾಯ್ತು. ಕೈಲಾಗದವನು ಮೈಯೆಲ್ಲ ಪರಚ್ಕೊಂಡ ಅನ್ನೋ ಥರ ಇದೆ ನಿನಗೆ. ನಾಚಿಕೆ ಗೆಟ್ಟವನು ಒಂದು ದಿವಸ ಬಂದು ನಿನ್ನ ಮಗಳ ವಯಸ್ಸಿನ ಶತ್ರುವಿನ ಮಗ ಅಂತ, ಶತ್ರು ಅಂತಲೇ ತಿಳ್ಕೊ ಅಹೋರಾತ್ರನ, ಶತ್ರುವಿನ ಮಗಳನ್ನು ಅತಿ ಕೀಳಾಗಿ ನಿನ್ನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮೆರಿತಾ ಇದ್ರೆ ಅದೇನು ಕುಣಿತಾನೋ ನಿಂದು? ಪ್ರೇತ ಕುಣಿತ ನಿಂದು, ಅದಕ್ಕೆ ಒಡೆಸ್ಕೊಂಡೋಯ್ತು ಯಕ್ಕಸಕ್ಕ ಅಂತ. ಏ, ಯಾವುದಾದ್ರೂ ಪಿಕ್ಚರ್ ಫ್ಲಾಪ್ ಆದರೆ ಒಂದೆರಡು ದಿನ ಆದಮೇಲೆ ಫ್ಲಾಪ್ ಆಗುತ್ತೆ, ಪಿಕ್ಚರ್ ನೋಡಿ ಜನ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಿಂದು ಫಸ್ಟ್ ಡೇ ಮಾರ್ನಿಂಗ್ ಶೋಗೆ ಖಾಲಿ ಇದೆ, ದಾಖಲೆ ಇದೆ ನಿಮ್ಮ ಹತ್ರ. ಯಾಕೇಳು, ನಿನ್ನ ಹೆಣ್ಣು ನಿಂದಕ ಅಭಿಮಾನಿಗಳಿಂದ ಹೆಣ್ಣು ಮಕ್ಕಳಿರೋರು ಯಾರೂ ನಿನ್ನ ಪಿಕ್ಚರ್ ನೋಡೋದಿಲ್ಲ. ಯಾಕೇಳು, ನಿನ್ನ ಅಭಿಮಾನಿಗಳು ಥಿಯೇಟರ್ಗಳ ಹತ್ರ ನಾಯಿಗಳ ಥರ ಬಿದ್ದಿರ್ತಾರೆ, ಹುಚ್ಚು ನಾಯಿಗಳ ಹತ್ರ ಹೆಣ್ಣು ಮಕ್ಕಳು ಸೇಫ್ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಜನಕ್ಕೆ. ಯಾವ ವೀರರಂತೆ ಇವರು, ಶೂರರಂತೆ ಇವ್ರನ್ನ, ಇವರು ಒಳ್ಳೆಯವರಂತ ಬಿಂಬಿಸ್ಕೊಳ್ಳೋಕ್ಕೆ ಸಾವರ್ಕರಂತ ಮಹಾನುಭಾವರ ಫೋಟೋನ ಅಡ್ಡ ಇಟ್ಕೋತೀರ ನೀವು? ಏಯ್ ಪುನೀತ್ ಕೆರೆಹಳ್ಳಿ, ನಾಚಿಕೆ ಗೆಟ್ಟವನೇ, ಯಾವುದೇ ಕಾರಣಕ್ಕೂ ಕಿಚ್ಚ ಸುದೀಪನ ಬಿಟ್ಕೊಡೋದಿಲ್ಲ ಅಂತ ಇವನು ಸಾವರ್ಕರ್ ಅಭಿಮಾನಿನಂತೆ. ಲೇಯ್, ಸಾವರ್ಕರಂತ ಮಹಾನುಭಾವ ಇದ್ದಿದ್ರೆ ಕಿಚ್ಚ ಸುದೀಪನ ಕಪಾಳ ಕೊಡದ್ಬಿಟ್ಟು ನಿಲ್ಸೋ ಜೂಜಾಟ, ನಿಲ್ಸೋ ಹೆಣ್ಣನಿಂದನೆ ಅಂತಿದ್ರು. ಒಂದೇ ಒಂದು ಉದಾಹರಣೆ, ಭಾರತೀಯ ಪಾರ್ಲಿಮೆಂಟಲ್ಲಿ ನಮ್ಮ ಕರ್ನಾಟಕದ ಮೇಲ್ಭಾಗದ ಮಹಾರಾಷ್ಟ್ರ ಬಾರ್ಡರ್ಲಿರೋ ಒಂದು ಹಳ್ಳಿ, ಅಲ್ಲಿ ಕೋಟೆ ಇದೆ. ಆ ಊರಲ್ಲಿ ಹೆಣ್ಣು ಮಕ್ಕಳು
ಚಿಕ್ಕ ಚಿಕ್ಕ ವಯಸ್ಸು ಹೆಣ್ಣು ಮಕ್ಕಳು ಮಾಯವಾಗ್ತಾ ಇರ್ತಾರೆ, ಕಳ್ಳತನವಾಗ್ತಾ ಇರ್ತಾರೆ. ಆ ವಿಚಾರ ಪಾರ್ಲಿಮೆಂಟಲ್ಲಿ ಬಂದರೆ ಹೆಣ್ಣು ಮಕ್ಕಳು ತಾನೇ ಅದೊಂದು ಮನರಂಜನೆ ಅಂತ ಹೇಳಿಕೊಂಡು ಪಾರ್ಲಿಮೆಂಟಲ್ಲಿ ಕೂತವರೆಲ್ಲ ಹಾಸ್ಯಾಸ್ಪದವಾಗಿ ಮಾತಾಡ್ತಾ ಇರೋದನ್ನು ಖಂಡಿಸ್ತಾನೆ ವೀರ ಸಾವರ್ಕರ್. ನಿಮ್ಮಂಥ ಹೆಣ್ಣು ನಿಂದಕರನ್ನು ಖಂಡಿದಿದ್ರೆ ನಿಮಗೆ ಒಬ್ಬೊಬ್ಬರಿಗೂ ಬೀಳ್ತಾ ಇತ್ತು ಅಂತ ವೀರ ಸಾವರ್ಕರದು. ಆ ವೀರ ಸಾವರ್ಕರ್ನ ಅಡ್ಡ ಇಟ್ಕೊಂಡು ನಿಮ್ಮ ಹುಡುಗರು ಹೆಣ್ಣು ನಿಂದನೆ ಮಾಡ್ತಾ ಇದ್ರೆ ಅದು ಯಾ ನಿಮ್ಮಂಥ ಅವರ ಸಹಾಯಕ್ಕೆ ನಿಂತಿರೋದು. ವೀರ ಸಾವರ್ಕರ್ಗೆ ತನ್ನ ನಿಂದಿಸುವವರೇ ಹೆಚ್ಚು ಇಷ್ಟ ಆಗ್ತಾರೆ, ನಿಮ್ಮಂಥ ಹೆಣ್ಣು ನಿಂದಕರು ಬಂದು ಅವ್ರ ಪರ ನಿಂತ್ಕೊಳ್ಳೋದಕ್ಕಿಂತ ಒದ್ದು ಆಚೆ ಆಗ್ತಾ ಇದ್ರು. ಸಾವರ್ಕರ್ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಸಿಗಬೇಕು ಅಂದರೂ ನಿಮ್ಮಲ್ಲಿ ಲಕ್ಷಣ ಇರಬೇಕಾಗಿತ್ತು, ಸಂಸ್ಕಾರ ಇರಬೇಕಾಗಿತ್ತು, ಸಂಸ್ಕೃತಿ ಇರಬೇಕಾಗಿತ್ತು. ನಿಮ್ಮ ಹತ್ರ ಈ ಹೆಣ್ಣು ನಿಂದನೆಗಳು, ಈ ಕ್ರೂರತನ, ಈ ಮೀನಿಂಗ್ಲೆಸ್ ಆಕ್ಟಿವಿಟಿ ಅವ್ರ ಮನೆ ಕಾಂಪೌಂಡ್ ಒಳಗೂ ಬರೋಕ್ಕಾಗ್ತಿರ್ಲಿಲ್ಲ. ಬಾ ನಾಚಿಕೆಗೆಟ್ಟಂಗೆ ಇನ್ನೊಬ್ಬರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀರಿ, ನೀವು ಸಾವರ್ಕರ್ ಬಗ್ಗೆ ಹೇಳೋ ಅಧಿಕಾರ ಏನಿದೆ ನಿಮಗೆ? ಶತ್ರು ಆದರೂ ಪ್ರಿಯವಾದನು ನಿಮ್ಮಂಥ ನಾಚಿಕೆಗೆಟ್ಟ ಮಿತ್ರರಿಗಿಂತ. ಫಸ್ಟ್ ಸಂಸ್ಕಾರ ಕಲೀರಿ, ನ್ಯಾಯ ಧರ್ಮ ಇರಲಿ. ಫಸ್ಟ್ ನಮ್ಮ ಧರ್ಮನ ಸ್ವಚ್ಛ ಮಾಡಿಕೊಳ್ಳೋಣ. ನಮ್ಮ ಧರ್ಮದ ಹೆಸರಲ್ಲಿ ವೋಟ್ ಪಡೆದು ಧರ್ಮದ್ರೋಹದ ಕೆಲಸ ಮಾಡ್ತಾ ಇರೋರನ್ನ ದಂಡಿಸೋಣ. ಮತ್ತು ಬೇರೆ ಧರ್ಮದ ನಮ್ಮ ಧರ್ಮ ನಾವು ಎತ್ತರಕ್ಕೆ ಬೆಳೆಸ್ಕೊಂಡ್ರೆ ಸಾಕು, ಬೇರೆ ಧರ್ಮದವ್ರು ನಮ್ಮ ತಂಟೆಗೂ ಬರಲ್ಲ. ಅದು ನಮ್ಮ ವೇದಗಳು ಹೇಳುತ್ತೆ, ಧರ್ಮ ಅಂದರೆ ಇವ್ರದಪ್ಪ, ಸಂಸ್ಕೃತಿ ಅಂದರೆ ಇವ್ರದಪ್ಪ ಅನ್ನಿಸ್ಕೊಳ್ಳೋದು ಧರ್ಮ. ಪರಧರ್ಮನ ದೂಷಿಸ್ತಾ ಹೋದರೆ ಅವರು ನಮ್ಮನ್ನು ದೂಷಿಸಬಾರ್ದು, ನಾವು ಅವ್ರನ್ನ ದೂಷಿಸ್ತಾ ಇರಬೇಕು. ಯಾವುದೋ ಸಂಸ್ಕೃತಿ ನಿಮ್ಮದು, ಯಾವುದೋ ಅದು ವಿಕ್ರಮ್ ಟಿವಿನಂತೆ, ವಿಕ್ರಮ ಟಿವಿ ವಿಕ್ರಮನಂತೆ. ಯಾವನ ಹೇಳಿದ್ದೆ ನಿಮಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೆಕೆಂಡ್ ಇಯರ್ OTCಯಲ್ಲಿ ಕೂಡ ನಮಗೆ ಧರ್ಮದ್ವೇಷ ಹೇಳ್ಕೊಟ್ಟಿರಲಿಲ್ಲ. ನಾವು ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ರೆ ವಿನಃ ಇನ್ನೊಂದು ಧರ್ಮನ ತುಳೀರಿ ಅಂತ ಶಿವಾಜಿ ಮಹಾರಾಜರು ಹೇಳ್ಕೊಟ್ಟಿಲ್ಲ. ನಾಚಿಕೆಗೆಟ್ಟವ್ರು ನೀವು 24 ಗಂಟೆ ಪರಧರ್ಮದಲ್ಲಿ ಲೋಪ ಹುಡುಕ್ತೀರಾ? ಫಸ್ಟ್ ನಮ್ಮ ಧರ್ಮದಲ್ಲಿರೋ ಲೋಪಗಳನ್ನ ಸರಿ ಮಾಡಿಕೊಳ್ತಾ ಕ್ಲೀನಾಗಿ ದೊಡ್ಡ ವ್ಯಕ್ತಿಗಳಾಗೋಣ. ಏ ರೂಪೇಶ್ ರಾಜಣ್ಣ, ಸಾವರ್ಕರ್ ವಿಚಾರಕ್ಕೆ ಯಾಕಪ್ಪ ಹೋದೆ ನೀನು? ಏನೋ ತಿಳ್ಕೊಂಡಿದ್ಯಾ ಅವ್ರ ಬಗ್ಗೆ? ಇಂಥವೆಲ್ಲ ಖಂಡಿಸೋರಿದ್ರೇ ದೇಶ ಉದ್ಧಾರ ಆಗೋದು. ಕನ್ನಡ ಪರ ಹೋರಾಟ ಇರಲಿ, ಹಿಂದೂ ಪರ ಹೋರಾಟ ಇರಲಿ, ಮುಸ್ಲಿಂ ಪರ ಹೋರಾಟ ಇರಲಿ, ಫಸ್ಟ್ ನಿಮ್ಮಲ್ಲಿ ನೀತಿ ನೈತಿಕತೆ ಇರಲಿ ಕಣ. ಯಾವುದೇ ಧರ್ಮದ ಹೆಣ್ಮಗು ನಮ್ಮ ಮನೆ ಹೆಣ್ಮಗುಗಿಂತ ಮೊದಲು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಮನೆ ಹೆಣ್ಮಗು ಜೊತೆ ಇನ್ನೊಂದು ಧರ್ಮದ ಹೆಣ್ಮಗು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅವರಿಬ್ಬರ ಮೇಲೆ ಅಟ್ಯಾಕ್ ಆದರೆ ಫಸ್ಟ್ ನಾವು ನಮ್ಮ ಹೆಣ್ಮಗುನಲ್ಲ, ಬೇರೆ ಹೆಣ್ಮಗುನ ಕಾಪಾಡಿ ಮತ್ತೆ ನಮ್ಮ ಹೆಣ್ಮಗುನ ಕಾಪಾಡಬೇಕು. ಯಾಕಂದರೆ ನಮ್ಮಲ್ಲಿ ಕಾಪಾಡೋ ಗುಣ ಇರೋದ್ರಿಂದ ನಮ್ಮ ಹೆಣ್ಮಗುಗೂ ಬಂದಿರುತ್ತೆ ಕಾಪಾಡೋ ಗುಣ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋ ಗುಣ. ನಮ್ಮ ಹೆಣ್ಮಗು ಆದರೆ ಒಂದು, ಇನ್ನೊಬ್ಬರ ಹೆಣ್ಮಗು ಆದರೆ ಒಂದು. ಏಯ್ ಬೀದಿಲಿ ಹೊರಳಾಡಿಕೊಂಡು ನಿನ್ನ ತಪ್ಪು ನಿನಗೆ ಅರಿವಾಗೋವರೆಗೂ ಅಹೋರಾತ್ರನ ಬಾಯಿ ಮುಚ್ಚಕ್ಕಾಗಲ್ಲ, ಅಥವಾ ಅಹೋರಾತ್ರನ ಸಾವಿನ ತನಕ. ಏಯ್ ಕಿಚ್ಚ ಸುದೀಪ, ನೀನು ಅಹೋರಾತ್ರನ ಬಾಯಿ ಮುಚ್ಚಿಸೋಕ್ಕಾಗಲ್ಲ. ನೀನು ಕೈ ಹಾಕಿರೋದು ದೇವನಾಗದ ಹುತ್ತಕ್ಕೋ, ಹೆಂಗೋ ನಾಚಿಕೆ ಆಗಲ್ಲ ನಿನಗೆ? ನಿನಗೆ ಅರಿವಾದ ದಿವಸವೇ, ನಿನ್ನ ಅಭಿಮಾನಿಗಳು ಒಂದು ಹೆಣ್ಣು ಮಗುನ ಅವಮಾನ ಮಾಡಿದ್ದಾರೆ ಅಂತ ಅರಿವಾದ ದಿವಸವೇ ನೀನು ಆ್ಯಕ್ಷನ್ ತಗೋಬೇಕಾಗಿತ್ತು. ನಾಚಿಕೆಗೆಟ್ಟ ಹೇಡಿ ಶಂಡ ನಾಮರ್ದ ನಿಪುಂಸಕ ನಿರ್ಲಿಂಗಿ ಕಿಚ್ಚ ಸುದೀಪ, ಎಚ್ಚರವಿರಲಿ. ಧನ್ಯವಾದ. ಅಹೋರಾತ್ರ.